ನಮಸ್ಕಾರ ವೀಕ್ಷಕರೇ, ದೇಶ ವಿದೇಶಗಳಲ್ಲಿ ಈ ವಾರವಿಡೀ ಏನೆಲ್ಲ ಘಟನೆಗಳಾಯಿತು, ದೇಶದಲ್ಲಿ ಯಾವ ರೀತಿ ರಾಜಕೀಯ ಬೆಳವಣಿಗೆಗಳಾಯಿತು, ಸಿನಿಮಾ ಕ್ಷೇತ್ರದಲ್ಲಿ ಏನಾಯಿತು, ಈ ಎಲ್ಲದರ ವಿಹಂಗಮ ನೋಟ ನ್ಯಾಷನಲ್ ವೀಕ್ಲಿ ರೌಂಡಪ್ನಲ್ಲಿ ನಾನು ಪ್ರದೀಪ್ ಮಾಲ್ಗುಡಿ. ಹಜ್ ಯಾತ್ರೆಯ ಸಬ್ಸಿಡಿ ರದ್ದುಗೊಳಿಸುವ ಮೂಲಕ ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತರಿಗೆ ಬಿಗ್ ಶಾಕ್ ನೀಡಿದೆ. ಒಂದೆಡೆ ಇದೇ ಸಬ್ಸಿಡಿ ಹಣವನ್ನು ಮುಸ್ಲಿಂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ, ಮಹಿಳೆಯರ ಸಬಲೀಕರಣಕ್ಕೆ ಬಳಸಲಾಗುವುದು ಅಂತ ಸಮಜಾಯಿಷಿ ನೀಡಿದೆ. ಈ ಮೂಲಕ ಕೇಂದ್ರ ಸರ್ಕಾರ ಹಜ್ ಯಾತ್ರೆಯನ್ನೇ ಹೈಜಾಕ್ ಮಾಡಿದೆ. ಹಜ್ ಯಾತ್ರೆ ಸಬ್ಸಿಡಿಗೆ ಕತ್ತರಿ ಹಾಕಿದ ಕೇಂದ್ರ ಸರ್ಕಾರ. ಹಜ್ ಯಾತ್ರೆಗೆ ಇನ್ನಿಲ್ಲ ಸಹಾಯದ ಸುಖ. ಪ್ರತಿ ವರ್ಷ ಹಜ್ ಯಾತ್ರೆಗೆ ಹೋಗುತ್ತಿರುವ ಅಲ್ಪಸಂಖ್ಯಾತರಿಗೆ ಕೇಂದ್ರ ಸರ್ಕಾರ ಶಾಕ್ ನೀಡಿದೆ. ಅಲ್ಪಸಂಖ್ಯಾತರಿಗೆ ಹಜ್ ಯಾತ್ರೆಗೆ ನೀಡುತ್ತಿದ್ದ ಸಹಾಯಧನಕ್ಕೆ ಕೇಂದ್ರ ಸರ್ಕಾರ ಕೊಕ್ಕೆ ಹಾಕಿದೆ. ಇನ್ಮುಂದೆ ಹಜ್ ಯಾತ್ರೆಗೆ ಸಬ್ಸಿಡಿ ಹಣ ನೀಡುವುದಿಲ್ಲ ಎಂದು ಅಲ್ಪಸಂಖ್ಯಾತ ಸಚಿವ ಮುಖ್ತಾರ್ ಅಬ್ಬಾಸ್ ಘೋಷಣೆ ಮಾಡಿದ್ದಾರೆ. ಒಂದೆಡೆ ಸಬ್ಸಿಡಿಗೆ ಕತ್ತರಿ ಹಾಕಿದ್ದಲ್ಲದೆ ಕೇಂದ್ರ ಸರ್ಕಾರ ಮುಸ್ಲಿಮರನ್ನ ಸಬಲಗೊಳಿಸಬೇಕೇ ಹೊರತು ಸಮಾಧಾನಗೊಳಿಸಬಾರದು ಎಂಬ ಸಮಜಾಯಿಷಿ ನೀಡಿದೆ. ಇದೇ ಸಬ್ಸಿಡಿ ಹಣವನ್ನು ಮುಸ್ಲಿಂ ಹೆಣ್ಣು ಮಕ್ಕಳ ಶಿಕ್ಷಣ ಹಾಗೂ ಮಹಿಳೆಯರ ಸಬಲೀಕರಣಕ್ಕಾಗಿ ಬಳಸಲಾಗುವುದು ಎಂದು ಕೇಂದ್ರ ಹೇಳಿದೆ. ಎರಡು ಸಾವಿರದ 2017ರಲ್ಲೇ ಸಬ್ಸಿಡಿ ತೆಗೆಯುವ ಮುನ್ಸೂಚನೆ ನೀಡಿದ್ದ ಕೇಂದ್ರ. 700 ಕೋಟಿ ರೂಪಾಯಿ ಸಬ್ಸಿಡಿ ಇದೀಗ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಬಳಕೆ. ಕಳೆದ ವರ್ಷವೇ 2018ರಲ್ಲಿ ಅಲ್ಪಸಂಖ್ಯಾತರಿಗೆ ಸಹಾಯಧನ ಕತ್ತರಿಸಲಾಗುವುದು ಎಂದು ಕೇಂದ್ರ ಮುನ್ಸೂಚನೆ ನೀಡಿತ್ತು. ಇಂದು ಕೇಂದ್ರ ಸರ್ಕಾರ 700 ಕೋಟಿ ರೂಪಾಯಿ ಹಜ್ ಸಬ್ಸಿಡಿ ಹಣ ಮುಸ್ಲಿಂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಬಳಕೆಯಾಗುತ್ತೆ ಎಂದು ಹೇಳಿದೆ. ಇದರ ನಡುವೆ ಸೌದಿ ಅರೇಬಿಯಾ ಭಾರತದ ಮುಸ್ಲಿಮರ ಮೀಸಲಾತಿಯನ್ನು 5,000ಕ್ಕೆ ಏರಿಕೆ ಮಾಡಿದ ಹಿನ್ನೆಲೆ ಈ ಬಾರಿ 1.75 ಲಕ್ಷ ಜನ ಮುಸ್ಲಿಂ ಯಾತ್ರಿಗಳು ಹಜ್ ಯಾತ್ರೆಗೆ ಹೋಗಬಹುದು. ಶಿಪ್ ಮೂಲಕ ಹಜ್ ಯಾತ್ರೆ ಮಾಡಲು ಸೌದಿ ಅರೇಬಿಯಾ ಅವಕಾಶವನ್ನ ಕಲ್ಪಿಸಿದ್ದು ಇದು ವಿಮಾನ ವೆಚ್ಚಕ್ಕಿಂತ ಕಡಿಮೆಯಾಗಿದೆ ಎಂದು ಕೇಂದ್ರ ಕಣ್ಣೊರೆಸುವ ತಂತ್ರಕ್ಕೆ ಮೊರೆ ಹೋಗಿದೆ. ಜ್ಯೋತಿ ದಫೇದಾರ್, ನ್ಯಾಷನಲ್ ಡೆಸ್ಕ್, ಸುದ್ದಿ ಟಿವಿ. ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ಹಾಗಿದೆ ಪದ್ಮಾವತಿ ಸಿನಿಮಾದ ಪರಿಸ್ಥಿತಿ. ಸಿನಿಮಾ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದರೂ ಕರ್ಣಿ ಸೇನಾ ಮಾತ್ರ ರಿಲೀಸ್ಗೆ ಅವಕಾಶ ನೀಡೋದಿಲ್ಲ ಅಂತ ಪಟ್ಟು ಹಿಡಿದಿದೆ. ಕರ್ಣಿ ಸೇನಾದೊಂದಿಗೆ ಸಿನಿಮಾ ವಿರೋಧಿ ಕ್ಯಾಂಪ್ಗೆ ಇದೀಗ ಅಸಾದುದ್ದೀನ್ ಓವೈಸಿ ಕೂಡ ಕೈಜೋಡಿಸಿದ್ದಾರೆ. ಪದ್ಮಾವತ್ ಸಿನಿಮಾಗೆ ಮತ್ತೆ ಪ್ರತಿಭಟನೆಯ ಬಿಸಿ. ಪ್ರಸೂನ್ ಜೋಶಿ ವಿರುದ್ಧ ಕರ್ಣಿ ಸೇನಾ ಕಿಡಿ. ಪದ್ಮಾವತ್ ಸಿನಿಮಾ ಬಿಡುಗಡೆ ದಿನಾಂಕ ಸಮೀಪಿಸುತ್ತಿದ್ದ ಹಾಗೆ ಸಿನಿಮಾಗೆ ಮತ್ತೆ ಪ್ರತಿಭಟನೆಯ ಬಿಸಿ ಎದುರಾಗಿದೆ. ಸುಪ್ರೀಂ ಕೋರ್ಟ್ ಸಿನಿಮಾ ಮೇಲೆ ನಿಷೇಧ ಹೇರಿರುವುದನ್ನ ವಾಪಸ್ ತೆಗೆದುಕೊಳ್ಳಿ ಎಂದು ಕೆಲವು ರಾಜ್ಯಕ್ಕೆ ನಿರ್ದೇಶಿಸಿದ್ರು. ಪದ್ಮಾವತ್ ಸಿನಿಮಾದ ವಿರುದ್ಧ ಪ್ರತಿಭಟನೆ ಮಾತ್ರ ನಿಂತಿಲ್ಲ. ಚಿತ್ರ ಬಿಡುಗಡೆಗೆ ಅನುಮತಿ ನೀಡಿರುವ ಕಾರಣ
ಸೆನ್ಸಾರ್ ಮಂಡಳಿ ಅಧ್ಯಕ್ಷ ಪ್ರಸೂನ್ ಜೋಶಿ ವಿರುದ್ಧ ಕರ್ಣಿ ಸೇನಾ ಕಿಡಿಕಾರಿದೆ. ಪ್ರಸೂನ್ ಜೋಶಿಗೆ ರಾಜಸ್ಥಾನ ಪ್ರವೇಶಿಸಲು ಅವಕಾಶ ನೀಡುವುದಿಲ್ಲ ಎಂದು ಕರ್ಣಿ ಸೇನಾ ನಾಯಕ ಸುಖದೇವ್ ಸಿಂಗ್ ಎಚ್ಚರಿಕೆ ನೀಡಿದ್ದಾರೆ. ಪದ್ಮಾವತ್ ವಿರೋಧಿ ಕ್ಯಾಂಪ್ಗೆ ಸೇರಿಕೊಂಡ ಓವೈಸಿ. ಪದ್ಮಾವತ್ ಕೆಟ್ಟ ಸಿನಿಮಾ ಎಂದ ಎಐಎಂಐಎಂ ಮುಖ್ಯಸ್ಥ. ಆದರೆ ಈಗ ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಕೂಡ ಪದ್ಮಾವತ್ ವಿರೋಧಿ ಕ್ಯಾಂಪ್ಗೆ ಸೇರಿಕೊಂಡಿದ್ದಾರೆ. ಸಿನಿಮಾದಲ್ಲಿ ಅಲಾವುದ್ದೀನ್ ಖಿಲ್ಜಿಯನ್ನ ಋಣಾತ್ಮಕವಾಗಿ ಬಿಂಬಿಸಲಾಗಿದೆ. ಇಂತಹ ಕೆಟ್ಟ ಸಿನಿಮಾ ನೋಡಬೇಡಿ, ಸಿನಿಮಾವನ್ನ ಬಹಿಷ್ಕರಿಸಿ ಅಂತ ಮುಸ್ಲಿಂ ಯುವಕರಿಗೆ ಓವೈಸಿ ಕರೆ ಕೊಟ್ಟಿದ್ದಾರೆ. ಸುಮ್ಮನೆ 2 ಗಂಟೆಗಳ ಕಾಲ ಸಿನಿಮಾ ನೋಡಿ ನಿಮ್ಮ ಹಣವನ್ನ ವ್ಯಯಿಸಬೇಡಿ ಅಂತ ಓವೈಸಿ ಹೇಳಿದ್ದಾರೆ. ದಾಯಿಶ್ ಝೂಠ್ ಹೈ, ಯೇ ಮುಜ್ರಿಮೋ ಕಿ ಫೌಜ್ ಹೈ, ಉಸ್ಕಾ ನಾಮ್ ನಿಹಾದ್ ಖಲೀಫಾ ಔರ್ ಉಸ್ಕಿ ಫೌಜ್ ಜಹನ್ನಮ್ ಕೆ ಕುತ್ತೆ ಹೈ, ಯೇ ಲೋಗ್ ಜಹನ್ನಮ್ ಕೆ ಕುತ್ತೆ ಹೈ, ಝೂಠೆ ಹೈ. ಮೈ ಉಸ್ ಜಹನ್ನಮ್ ಕೆ ಕುತ್ತೆ ಸೇ ಪೂಚ್ನಾ ಚಾ ರಹಾ ಹೂನ್, ಬತಾ ಜಬ್ ಯೇ ಹದೀಸ್ ಹಕ್ ಹೈ ತೋ ಫಿರ್. ಗುಜರಾತ್ ಹಾಗೂ ಬಿಹಾರದಲ್ಲಿ ಕರ್ಣಿ ಸೇನಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದು, ಬಿಹಾರದಲ್ಲಿ ಚಿತ್ರಮಂದಿರ ಧ್ವಂಸಗೊಳಿಸಿ ತಮ್ಮ ಆಕ್ರೋಶ ಹೊರಹಾಕಿದ್ರು. ಗುಜರಾತ್ನ ಅಹಮದಾಬಾದ್ನಲ್ಲಿ ಕಿಡಿಗೇಡಿಗಳು ಟೈರ್ಗೆ ಬೆಂಕಿ ಹಚ್ಚಿದ್ರು. ಇನ್ನೊಂದೆಡೆ ಪದ್ಮಾವತ್ ಸಿನಿಮಾ ಬಿಡುಗಡೆ ವಿರೋಧಿಸಿ ಮುಂಬೈನ ಠಾಣೆಯ ಮಾಲ್ ಎದುರು ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸಿದ್ರು. ಸಿನಿಮಾ ಬಿಡುಗಡೆ ಮಾಡದಂತೆ ಹೇಳಿದ ಪ್ರತಿಭಟನಾಕಾರರು ಒಂದು ವೇಳೆ ಸಿನಿಮಾ ಬಿಡುಗಡೆ ಆಗಿದ್ದೆ ಆದಲ್ಲಿ ಮಾಲ್ ಅನ್ನ ಧ್ವಂಸಗೊಳಿಸೋದಾಗಿ ಎಚ್ಚರಿಕೆ ನೀಡಿದ್ರು. ಮತ್ತೊಂದೆಡೆ ಈಗಾಗಲೇ ಸಿನಿಮಾ ನಿಷೇಧ ಹಿಂಪಡೆಯಬೇಕೆಂದು ಸುಪ್ರೀಂ ಕೋರ್ಟ್ ಆದೇಶಿಸಿದ್ರು ಕೂಡ ಮಧ್ಯಪ್ರದೇಶ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವುದಾಗಿ ಹೇಳಿದ್ದಾರೆ. ಹಮ್ನೆ ಅಪ್ನೆ ಅಡ್ವೊಕೇಟ್ ಜನರಲ್ ಕೋ ಕಹಾ ಹೈ ವೋ ಅಧ್ಯಯನ ಕರೇ, ಅಭಿ ಫೈಸಲಾ ಹಮ್ನೆ ದೇಖಾ ನಹೀ ಹೈ. ಉಸ್ ಫೈಸಲೆ ಕೆ ಅಧ್ಯಯನ ಕೆ ಬಾದ್ ಜೋ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮೇ ಕೋಯಿ ಬಾತ್ ರಖನಿ ಹೋಗಿ. ಇಷ್ಟೆಲ್ಲ ವಿವಾದಗಳ ಬಳಿಕ ಸಿನಿಮಾ ನಿರ್ದೇಶಕ ಸಂಜಯ್ ಲೀಲಾ ಬನ್ಸಾಲಿ ಹಾಗೂ ಪ್ಯಾಡ್ಮ್ಯಾನ್ ನಟ ಅಕ್ಷಯ್ ಕುಮಾರ್ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ರು. ತಮ್ಮ ಕೋರಿಕೆಯ ಮೇರೆಗೆ ಅಕ್ಷಯ್ ಕುಮಾರ್ ತಮ್ಮ ನಟನೆಯ ಪ್ಯಾಡ್ಮ್ಯಾನ್ ಸಿನಿಮಾದ ಬಿಡುಗಡೆ ದಿನಾಂಕವನ್ನ ಮುಂದೂಡಿರುವುದಾಗಿ ಬನ್ಸಾಲಿ ಹೇಳಿದ್ರು. ಹಾಗೆ ಅಕ್ಷಯ್ ಕುಮಾರ್ಗೆ ಧನ್ಯವಾದ ಸಲ್ಲಿಸಿದ್ರು. ರಿಕ್ವೆಸ್ಟ್ ಇತನೆ ಬಡೇ ಸ್ಟಾರ್ ಹೇ ಉನ್ಕೇ ಸಾಮನೆ ಶಾಯದ್ ಹಮಾರೇ ಲಿಯೇ ಏಕ್ ಔರ್ ಬಡಿ ಮುಶ್ಕಿಲ್ ಹೋ ಜಾತಿ ಹೈ ಅಗರ್ ಯೇ ಫಿಲ್ಮ್ ಸಾಥ್ ಮೇ ಆತಿ ತೋ, ಔರ್ ಉನ್ಕೋ ಸಬ್ ಹಮಾರೀ ಜೋ ಮುಶ್ಕಿಲ್ ಹೈ ಉನ್ಕಾ ಮಾಲೂಮ್ ಹೈ, ಉನ್ಕೋ ಪತಾ ಹೈ ತೋ 2 ಮಿನಿಟ್ ಭಿ ನೀ ಲಗೇ ಉನ್ಹೋನೆ ಇಮಿಡಿಯೇಟ್ಲಿ ಕಹಾ ಕಿ ಜೋ ತೂ ಚಾಹೆ ಜೈಸಾ ಚಾಹೆ ಮೇ ತೇರೇ ಸಾಥ್ ಹೂಂ ಅಂಡ್ ಐ ಥಿಂಕ್ ಐ ವಿಲ್ ಬಿ ಗ್ರೇಟ್ಫುಲ್. ರಾಜಸ್ಥಾನ, ಮಧ್ಯಪ್ರದೇಶ, ಹಿಮಾಚಲ ಪ್ರದೇಶ, ಗುಜರಾತ್ ಸೇರಿದಂತೆ ಹರಿಯಾಣದಲ್ಲಿ ಸಿನಿಮಾ ಬಿಡುಗಡೆಗೆ ನಿಷೇಧ ಹೇರಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಈ 5 ರಾಜ್ಯಗಳಿಗೆ ಬ್ಯಾನ್ ಆದೇಶವನ್ನ ಹಿಂಪಡೆಯುವಂತೆ ಖಡಕ್ ಆದೇಶ ಹೊರಡಿಸಿತ್ತು. ಇಷ್ಟೆಲ್ಲ ಆದರೂ ಒಂದ್ ಕಡೆ ಪ್ರತಿಭಟನೆ, ಇನ್ನೊಂದ್ ಕಡೆ ವಾಗ್ದಾಳಿ ಪ್ರತಿದಾಳಿ, ಮತ್ತೊಂದು ಕಡೆ ಕಾನೂನು ಹೋರಾಟ, ಹೀಗೆ ದಿನದಿಂದ ದಿನಕ್ಕೆ ಪದ್ಮಾವತ್ಗೆ ವ್ಯಾಪಕ ವಿರೋಧ ವ್ಯಕ್ತವಾಗುತ್ತಲೇ ಇದೆ. ಜ್ಯೋತಿ ದಫೇದಾರ್, ನ್ಯಾಷನಲ್ ಡೆಸ್ಕ್, ಸುದ್ದಿ ಟಿವಿ. ಇಸ್ರೇಲ್ ಪ್ರಧಾನಿಯ ಭಾರತ ಭೇಟಿ ಎಷ್ಟು ವಿಶೇಷವಾಗಿತ್ತು? ತಮಿಳುನಾಡಿನಲ್ಲಿ ಸದ್ದು ಮಾಡ್ತಿರೋ ನಟರ ರಾಜಕೀಯ ವಿಚಾರದ ಬಗ್ಗೆ ಹೇಳ್ತೀವಿ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ನ್ಯಾಷನಲ್ ವೀಕ್ಲಿ ರೌಂಡಪ್ಗೆ ಸ್ವಾಗತ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತಾನ್ಯಾಹು ಭಾರತಕ್ಕೆ ಒಟ್ಟು 6 ದಿನಗಳ ಪ್ರವಾಸ ಕೈಗೊಂಡಿದ್ದರು. ಈ ಪ್ರವಾಸದಲ್ಲಿ ಉಭಯ ರಾಷ್ಟ್ರಗಳು ರಕ್ಷಣಾ, ವ್ಯಾಪಾರ ಕ್ಷೇತ್ರ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಒಪ್ಪಂದ ಮಾಡಿಕೊಂಡವು. ನೇತಾನ್ಯಾಹು 6 ದಿನಗಳ ಕಾಲ ಪ್ರವಾಸ ಹೇಗಿತ್ತು, ಅದರ ಹೈಲೈಟ್ಸ್ ಇಲ್ಲಿದೆ. ಭಾರತಕ್ಕೆ 6 ದಿನಗಳ ಪ್ರವಾಸ ಕೈಗೊಂಡಿದ್ದ ನೇತಾನ್ಯಾಹು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಸ್ರೇಲ್ಗೆ ಐತಿಹಾಸಿಕ ಭೇಟಿ ನೀಡಿದ 6 ತಿಂಗಳ ಬಳಿಕ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತಾನ್ಯಾಹು 6 ದಿನಗಳ ಭಾರತ ಪ್ರವಾಸ ಕೈಗೊಂಡಿದ್ದರು. ನೇತಾನ್ಯಾಹು ಭಾರತಕ್ಕೆ ಬಂದಿಳಿದ ಮೊದಲ ದಿನ ಪ್ರಧಾನಿ ಮೋದಿ ನೇತಾನ್ಯಾಹು ಅವರನ್ನ ಆಲಿಂಗಿಸಿ ಆದರದಿಂದ ಬರಮಾಡಿಕೊಂಡರು. ಮೊದಲ ಭೇಟಿಯ ದಿನ ನೇತಾನ್ಯಾಹು ಹಾಗೂ ಪ್ರಧಾನಿ ಮೋದಿ 1918 ಹೈಫಾ ವಿಶ್ವಯುದ್ಧ 1ರಲ್ಲಿ ಸಾವನ್ನಪ್ಪಿದ್ದ ಭಾರತೀಯರ ನೆನಪಿಗಾಗಿ ನಿರ್ಮಿಸಿದ ತೀನ್ ಮೂರ್ತಿ ಸ್ಮಾರಕಕ್ಕೆ ನಮನ ಸಲ್ಲಿಸಿದರು. ಬಳಿಕ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ರನ್ನ ಭೇಟಿಯಾಗಿ ಬೆಂಜಮಿನ್ ನೇತಾನ್ಯಾಹು ಮಾತುಕತೆ ನಡೆಸಿದರು. ದ್ವಿಪಕ್ಷೀಯ ಮಾತುಕತೆ ಅಜೆಂಡಾ. ಇನ್ನು ಉಭಯ ರಾಷ್ಟ್ರಗಳ ನಡುವೆಯೂ ಕೂಡ ಬಹು ಮಹತ್ವದ ಒಪ್ಪಂದಗಳಾದವು. 4,800 ಕೋಟಿ ಮೊತ್ತದ ಒಪ್ಪಂದಕ್ಕೆ ಉಭಯ ರಾಷ್ಟ್ರಗಳು ಕೂಡ ಸಹಿ ಹಾಕಿದ್ವು.
ಇನ್ನು ದ್ವಿಪಕ್ಷೀಯ ಮಾತುಕತೆಯ ಪ್ರಮುಖ ಅಜೆಂಡಾಗಳನ್ನು ನೋಡುವುದಾದ್ರೆ ಭಯೋತ್ಪಾದನಾ ವಿರೋಧಿ ಮಾತುಕತೆ ನಡೆದಿದೆ. ಹಾಗೆ ರಕ್ಷಣೆ ಭದ್ರತೆ ಈ ಒಂದು ದ್ವಿಪಕ್ಷೀಯ ಮಾತುಕತೆಯ ಬಹುಮುಖ್ಯ ಅಜೆಂಡಾ ಆಗಿತ್ತು. ಮುಂಬೈನಲ್ಲಿ ಸಿಇಒಗಳ ಜೊತೆ ನೆತನ್ಯಾಹು ಸಮಾಲೋಚನೆ ನಡೆಸಿದ್ರು. ಹಾಗೆ ಸ್ಟಾರ್ಟ್ಅಪ್ಸ್ಗಳ ಕುರಿತು ಹೊಸ ಡೀಲ್ಗಳಿಗೂ ಕೂಡ ಸಹಿ ಹಾಕಲಾಯಿತು. ಪ್ರೇಮ ಸ್ಮಾರಕಕ್ಕೆ ಭೇಟಿ ನೀಡಿದ ನೆತನ್ಯಾಹು ದಂಪತಿ. ವಿಶ್ವದ 7ನೇ ಅದ್ಭುತ ತಾಜ್ಮಹಲ್ಗೆ ಬೆಂಜಮಿನ್ ನೆತನ್ಯಾಹು ಹಾಗೂ ಪತ್ನಿ ಸಾರಾ ಭೇಟಿ ನೀಡಿದ್ರು. ನೆತನ್ಯಾಹುರನ್ನ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಆದರದಿಂದ ಬರಮಾಡಿಕೊಂಡ್ರು. ಚರಕದ ನೂಲು ತೆಗೆದ ಬೆಂಜಮಿನ್ ನೆತನ್ಯಾಹು. ಗಾಳಿಪಟ ಹಾರಿಸಿದ ನೆತನ್ಯಾಹು ದಂಪತಿ. ಪ್ರವಾಸದ 5ನೇ ದಿನ ಪ್ರಧಾನಿಯ ತವರೂರು ಗುಜರಾತ್ಗೆ ನೆತನ್ಯಾಹು ಭೇಟಿ ನೀಡಿದ್ರು. ಅಹಮದಾಬಾದ್ನ ವಿಮಾನ ನಿಲ್ದಾಣದಿಂದ ಸಬರಮತಿ ಆಶ್ರಮದವರೆಗೆ ಪ್ರಧಾನಿ ಮೋದಿ ಹಾಗೂ ನೆತನ್ಯಾಹು 8 ಕಿಲೋಮೀಟರ್ ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ನೆತನ್ಯಾಹು ಮೋದಿಯವರೊಂದಿಗೆ ಬಾಪೂಜಿಯ ಸಬರಮತಿ ಆಶ್ರಮಕ್ಕೆ ಭೇಟಿ ನೀಡಿದ್ರು. ಬೆಂಜಮಿನ್ ನೆತನ್ಯಾಹು ಬಾಪೂಜಿಯ ಚರಕದ ನೂಲು ತೆಗೆದು ಸಂತಸಪಟ್ಟರು. ಬೆಂಜಮಿನ್ ದಂಪತಿಗೆ ಗೈಡ್ ಆದ ಪ್ರಧಾನಿ ಮೋದಿ ಗಾಳಿಪಟ ಹಾರಿಸುವುದನ್ನ ತೋರಿಸಿಕೊಟ್ರು. ಬಳಿಕ ಸಿಇಒಗಳನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ ಬೆಂಜಮಿನ್ ನೆತನ್ಯಾಹು, ಭಾರತ ಒಂದು ಸ್ಫೂರ್ತಿಯುಕ್ತ ರಾಷ್ಟ್ರ, ಭಾರತದೊಂದಿಗೆ ನಾವು ಸ್ನೇಹ ಬೆಳೆಸಿರುವುದು ಖುಷಿ ತಂದಿದೆ ಅಂದ್ರು. ಬಾಲಿವುಡ್ ಸೆಲೆಬ್ರಿಟಿಗಳನ್ನ ಭೇಟಿ ಮಾಡಿದ ನೆತನ್ಯಾಹು. ಇನ್ನು ಪ್ರವಾಸದ ಕೊನೆಯ ದಿನ ಬಾಲಿವುಡ್ ಸೆಲೆಬ್ರಿಟಿಗಳನ್ನ ಭೇಟಿ ಮಾಡಿದ ನೆತನ್ಯಾಹು ನಟ ಅಮಿತಾಬ್ ಬಚ್ಚನ್ರನ್ನ ಹಾಡಿ ಹೊಗಳಿದ್ರು. 6 ದಿನಗಳ ಭಾರತ ಪ್ರವಾಸ ಮಾಡಿದ ಬೆಂಜಮಿನ್, ನಮ್ಮ ಈ ಭೇಟಿ ಐತಿಹಾಸಿಕ ಮತ್ತು ವಿಶೇಷವಾಗಿತ್ತು. ಹಾಗೆ ಭಾರತಕ್ಕೆ ಮತ್ತೊಮ್ಮೆ ಭೇಟಿ ನೀಡುವ ಇಂಗಿತವನ್ನ ಬೆಂಜಮಿನ್ ನೆತನ್ಯಾಹು ವ್ಯಕ್ತಪಡಿಸಿದ್ರು. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ರಾಜಕೀಯದಲ್ಲಿ ಸಕ್ರಿಯರಾಗಿರುವ ನಟ ಕಮಲ್ ಹಾಸನ್ 21ಫೆಬ್ರವರಿಗೆ ಹೊಸ ಪಕ್ಷದ ನಾಮಕರಣ ಮಾಡೋದಾಗಿ ಹೇಳಿದ್ದಾರೆ. ಒಂದೆಡೆ ನಟ ರಜನಿಕಾಂತ್, ನನ್ನ ರಾಜಕೀಯ ಪಕ್ಷದ ಬಗ್ಗೆ ತಿಳಿದುಕೊಳ್ಳೋಕೆ ನೀವು ಸ್ವಲ್ಪ ಕಾಯಬೇಕು ಅಂತ ಅಭಿಮಾನಿಗಳಲ್ಲಿ ಕುತೂಹಲ ಸೃಷ್ಟಿಸಿದ್ದಾರೆ. ಇನ್ನೊಂದೆಡೆ ಇಬ್ಬರೂ ಸ್ಟಾರ್ ನಟರು ಕೈಜೋಡಿಸುವ ಸಾಧ್ಯತೆ ಇದೆ ಎನ್ನುವ ಗಾಸಿಪ್ಗಳು ಕೂಡ ಕೇಳಿ ಬರ್ತಿವೆ. ಹೊಸ ಪಕ್ಷದ ಘೋಷಣೆ ಮಾಡಲಿರುವ ಕಮಲ್ ಹಾಸನ್ 21ಫೆಬ್ರವರಿಗೆ ಹೊಸ ಪಕ್ಷದ ಲೋಕಾರ್ಪಣೆ. ತಮಿಳುನಾಡಿನಲ್ಲಿ ರಾಜಕೀಯ ಸಂಚಲನ ಗರಿಗೆದರಿತು. ಮತ್ತೆ ಕಮಲ್ ಹಾಸನ್ ತಮ್ಮ ರಾಜಕೀಯದ ನಡೆ ಬಗ್ಗೆ ಮಾತನಾಡಿದ್ದಾರೆ. 21ಫೆಬ್ರವರಿಗೆ ತಮ್ಮ ಹೊಸ ಪಕ್ಷದ ಹೆಸರನ್ನ ಘೋಷಣೆ ಮಾಡಲಿದ್ದೇನೆ ಎಂದು ಕಮಲ್ ಹಾಸನ್ ಹೇಳಿದ್ದಾರೆ. ಅದೇ ದಿನ ತಮ್ಮ ಸ್ವಂತ ಊರಾದ ರಮಾನಾಥಪುರಂನಿಂದ ತಮ್ಮ ರಾಜಕೀಯ ಪ್ರವಾಸವನ್ನ ಪ್ರಾರಂಭಿಸಲಿದ್ದೇನೆ ಎಂದಿದ್ದಾರೆ. ಹಾಗೆ ಅಂದಿನಿಂದಲೇ ತಮಿಳುನಾಡಿನ ರಾಜ್ಯಾದ್ಯಂತ ಪ್ರವಾಸ ಮಾಡುವುದಾಗಿ ಹೇಳಿದ್ದಾರೆ. ಮೊದಲ ಹಂತದ ಪ್ರವಾಸದಲ್ಲಿ ಮಧುರೈ, ದಿಂಡಿಗುಳ, ಶಿವಗಂಗೈನ ಜನರನ್ನ ಭೇಟಿಯಾಗಿ ಮಾತುಕತೆ ನಡೆಸಲಿದ್ದೇನೆ ಎಂದು ಹೇಳಿದ್ದಾರೆ. ರಾಜ್ಯ ಪ್ರವಾಸ ಮಾಡುವುದರಿಂದ ನನ್ನ ರಾಜ್ಯದ ಜನರ ನಾಡಿಮಿಡಿತವನ್ನು ತಿಳಿದುಕೊಳ್ಳುವ, ಅವರೊಂದಿಗೆ ಬೆರೆಯುವ ಅವಕಾಶ ನನಗೆ ದೊರೆಯುತ್ತದೆ ಎಂದು ಕಮಲ್ ಹಾಸನ್ ಹೇಳಿದ್ದಾರೆ. ಕಮಲ್ ಹಾಸನ್ಗೆ ಶುಭ ಹಾರೈಸಿದ ರಜನಿಕಾಂತ್, ಮತ್ತೆ ಒಂದೇ ವೇದಿಕೆ ಹಂಚಿಕೊಂಡ ಉಭಯ ನಾಯಕರು. ತಮಿಳುನಾಡಿನಲ್ಲಿ ರಜನಿಕಾಂತ್, ಕಮಲ್ ಹಾಸನ್ ತಮ್ಮ ರಾಜಕೀಯ ಪ್ರವೇಶದ ಮೂಲಕ ಬಹಳಷ್ಟು ಸಂಚಲನ ಮೂಡಿಸಿದ್ದಾರೆ. ಈಗಾಗಲೇ ಮಲೇಷಿಯಾ ಕೌಲಾಲಂಪುರದಲ್ಲಿ ಒಂದೇ ವೇದಿಕೆ ಹಂಚಿಕೊಂಡಿದ್ದ ರಜನಿ ಮತ್ತು ಕಮಲ್ ಹಾಸನ್ ಮತ್ತೆ ಒಂದೇ ವೇದಿಕೆ ಹಂಚಿಕೊಂಡಿದ್ದಾರೆ. ಎಂಜಿಆರ್ 101ನೇ ಜನ್ಮದಿನೋತ್ಸವದ ನಿಮಿತ್ತ ಚೆನ್ನೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಜನಿಕಾಂತ್, ಕಮಲ್ ಹಾಸನ್ ಜಂಟಿಯಾಗಿ ಕಾಣಿಸಿಕೊಂಡರು.
ಕಮಲ್ ಹಾಸನ್ ಹೊಸ ಪಕ್ಷ ಘೋಷಣೆ ಬಗ್ಗೆ ಹೇಳಿದ ಬಳಿಕವೇ ರಜನಿಕಾಂತ್ ಕಮಲ್ ಹಾಸನ್ ನಡೆಯನ್ನ ಸ್ವಾಗತಿಸಿದ್ದು ಕಮಲ್ ಹಾಸನ್ಗೆ ಶುಭ ಹಾರೈಸಿದ್ದಾರೆ. ಹಾಗೆ ತಮ್ಮ ರಾಜಕೀಯ ನಡೆ ಬಗ್ಗೆ ಮಾತನಾಡಿರುವ ರಜನಿಕಾಂತ್, ಇನ್ನು 6 ತಿಂಗಳಲ್ಲಿ ಚುನಾವಣೆ ನಡೆಸಿದ್ರು, ನಾವು ಚುನಾವಣೆ ಎದುರಿಸಲು ಸಿದ್ಧ ಎಂದಿದ್ದಾರೆ. ಹಾಗೆ ಇನ್ನೊಂದೆಡೆ ನನ್ನ ರಾಜಕೀಯ ಪಕ್ಷದ ಘೋಷಣೆ ಬಗ್ಗೆ ನೀವು ಸ್ವಲ್ಪ ಕಾಯಬೇಕು ಎಂದು ಗೌಪ್ಯತೆಯನ್ನ ಕಾಪಾಡಿಕೊಂಡು ಬಂದಿದ್ದು, ಈ ಮೂಲಕ ಕುತೂಹಲ ಕಾಪಾಡಿಕೊಂಡು ಬಂದಿದ್ದಾರೆ. ಈ ಇಬ್ಬರು ನಾಯಕರು ತಮ್ಮ ಸ್ನೇಹವನ್ನ ರಾಜಕೀಯದಲ್ಲೂ ಮುಂದುವರಿಸುವ ಸಾಧ್ಯತೆ ಇದೆ. ಈ ಬಗ್ಗೆ ಕೇಳಿದ್ರೆ ಸಮಯ ಎಲ್ಲವನ್ನ ಹೇಳುತ್ತೆ ಎಂದು ರಜನಿಕಾಂತ್ ಹೇಳಿದ್ದಾರೆ. ನಟರಿಬ್ಬರು ತಮ್ಮದೇ ಆದ ರೀತಿಯಲ್ಲಿ ರಾಜಕೀಯ ಚಟುವಟಿಕೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಜ್ಯೋತಿ ದಫೇದಾರ್, ನ್ಯಾಷನಲ್ ಡೆಸ್ಕ್, ಸುದ್ದಿ ಟಿವಿ. ನಮ್ಮ ಭಾರತೀಯ ಸೇನೆ ಈ ವರ್ಷದ ಆರಂಭದಲ್ಲೇ ಉಗ್ರರ ದಮನ ಮಾಡಿದೆ. ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ ಬ್ರೇಕ್ ನಂತರ. ವೆಲ್ಕಮ್ ಬ್ಯಾಕ್ ಟು ನ್ಯಾಷನಲ್ ವೀಕ್ಲಿ ರೌಂಡಪ್. ಭಾರತದ ಗಡಿಯೊಳಕ್ಕೆ ಅಕ್ರಮವಾಗಿ ನುಸುಳಲು ಯತ್ನಿಸಿದ 5 ಉಗ್ರರನ್ನು ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಅಷ್ಟೇ ಅಲ್ಲ, ಇನ್ನೊಂದೆಡೆ ಕದನ ವಿರಾಮ ಉಲ್ಲಂಘಿಸಿದ ಪಾಕ್ ಸೈನಿಕರಿಗೆ ದಿಟ್ಟ ಉತ್ತರ ನೀಡಿರುವ ಸೇನೆ ಪಾಕ್ನ 7 ಸೈನಿಕರನ್ನು ಹತ್ಯೆಗೈದಿದೆ. ಸೇನಾ ಮುಖ್ಯಸ್ಥ ಬಿಪಿನ್ ರಾವತ್ ಪಾಕ್ ಪ್ರಾಯೋಜಿತ ಭಯೋತ್ಪಾದನೆಯನ್ನು ಖಂಡಿಸುತ್ತೇವೆ ಅಂತ ದಿಟ್ಟ ಸಂದೇಶ ಸಾರಿದ್ದಾರೆ. 5 ಉಗ್ರರನ್ನ ಹೊಡೆದುರುಳಿಸಿದ ಸೇನೆ, 7 ಪಾಕ್ ಸೈನಿಕರನ್ನ ಹತ್ಯೆಗೈದ ಸೈನಿಕರು. ಜಮ್ಮು ಕಾಶ್ಮೀರದ ಉರಿ ಸೆಕ್ಟರ್ನಲ್ಲಿ ದಾಳಿ ಮಾಡಿದ್ದ ರೀತಿಯಲ್ಲೇ ಸಂಚು ಹೂಡಿದ್ದ ಉಗ್ರರ ಪ್ಲಾನ್ ವಿಫಲವಾಗಿದೆ. ಉರಿ ಸೆಕ್ಟರ್ನಲ್ಲಿ ಅಕ್ರಮವಾಗಿ ಭಾರತದ ಗಡಿಯೊಳಕ್ಕೆ ನುಸುಳಿದ್ದ 5 ಉಗ್ರರನ್ನ ಭಾರತೀಯ ಸೇನೆ ಹಾಗೂ ಭದ್ರತಾ ಪಡೆ ಜಂಟಿ ಕಾರ್ಯಾಚರಣೆ ನಡೆಸಿ ಹತ್ಯೆಗೈದಿದೆ. ಹತ್ಯೆಯಾದ ಉಗ್ರರು ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದವರಾಗಿದ್ದು, ಹತ್ಯೆಯಾದ ಉಗ್ರರಿಂದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅಕ್ರಮವಾಗಿ ಭಾರತದ ಗಡಿಯೊಳಕ್ಕೆ ನುಸುಳಲು ಯತ್ನಿಸಿದ್ದ 5 ಜನ ಆತ್ಮಹತ್ಯೆ ದಾಳಿಕೋರರನ್ನ ನಮ್ಮ ಸೇನೆ ಹತ್ಯೆಗೈದಿದೆ. 2018 ಪಾಕಿಸ್ತಾನ ಇದೇ ಮೊದಲ ಬಾರಿಗೆ ದಾಳಿ ನಡೆಸಿದ್ದು, ನಮ್ಮ ಸೈನಿಕರು ದಿಟ್ಟ ಉತ್ತರ ನೀಡಿದ್ದಾರೆ, ಇದನ್ನ ಮತ್ತೆ ಮುಂದುವರಿಸುತ್ತೇವೆ ಎಂದು ಬ್ರಿಗೇಡಿಯರ್ ಯಶವಂತ್ ಟ್ವೀಟ್ ಮಾಡಿದ್ದಾರೆ. ಎಲ್ಲರೂ ಪಾಕಿಸ್ತಾನ ಮೂಲದ ಉಗ್ರರು ಎಂದು ಸೇನೆ ಹೇಳಿದೆ. ಯೋಧರ ಕಾರ್ಯಕ್ಕೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ ವ್ಯಕ್ತಪಡಿಸಿದ್ದು ಸೈನಿಕರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇನ್ನೊಂದೆಡೆ ಜಮ್ಮು ಕಾಶ್ಮೀರದ ಪೂಂಚ್ ಗಡಿ ನಿಯಂತ್ರಣ ರೇಖೆಯಲ್ಲಿ ಕದನ ವಿರಾಮ ಉಲ್ಲಂಘಿಸಿದ್ದ ಪಾಕಿಸ್ತಾನ ಸೈನಿಕರಿಗೆ ಭಾರತೀಯ ಸೇನೆ ದಿಟ್ಟ ಉತ್ತರ ನೀಡಿದೆ. ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದ್ದ ಪಾಕಿಸ್ತಾನದ 7 ಸೈನಿಕರನ್ನ ಭಾರತೀಯ ಸೈನಿಕರು ಹೊಡೆದುರುಳಿಸಿದ್ದಾರೆ. ಇನ್ನೊಂದೆಡೆ 70 ಸೈನಿಕ ದಿನಾಚರಣೆ ಅಂಗವಾಗಿ ದೆಹಲಿಯ ಕಾರ್ಯಪ್ಪ ಪರೇಡ್ ಗ್ರೌಂಡ್ನಲ್ಲಿ ಸೈನಿಕರನ್ನ ಉದ್ದೇಶಿಸಿ ಭೂಸೇನಾ ಮುಖ್ಯಸ್ಥ ಬಿಪಿನ್ ರಾವತ್ ಮಾತನಾಡಿದ್ರು. ಇದೇ ವೇಳೆ ಪಾಕಿಸ್ತಾನದ ವಿರುದ್ಧ ವಾಗ್ದಾಳಿ ನಡೆಸಿದ ಬಿಪಿನ್ ರಾವತ್, ಪಾಕ್ ಪ್ರಾಯೋಜಿತ ಭಯೋತ್ಪಾದನೆಯನ್ನ ಖಂಡಿಸುತ್ತೇವೆ, ನಮ್ಮ ಶತ್ರು ರಾಷ್ಟ್ರ ನಮ್ಮನ್ನ ಎಷ್ಟು ದುರ್ಬಲಗೊಳಿಸಲು ಪ್ರಯತ್ನ ಮಾಡುತ್ತೋ ನಾವು ಅಷ್ಟೇ ಸಶಕ್ತರಾಗ್ತೇವೆ, ಪದೇ ಪದೇ ನಮ್ಮನ್ನ ಕೆಣಕುತ್ತಿರುವ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ವಾಗ್ದಾಳಿ ನಡೆಸಿದ್ರು. ಭಾರತ ಪಾಕಿಸ್ತಾನಕ್ಕೆ ದಿಟ್ಟ ಉತ್ತರ ನೀಡಿದ್ದು ಎಲ್ಲರಿಂದಲೂ ಪ್ರಶಂಸೆ ಗಳಿಸಿದೆ. ಇನ್ನೊಂದೆಡೆ ಎಂದಿನಂತೆ ಈ ಬಾರಿಯೂ ಪಾಕಿಸ್ತಾನ ಉತ್ತರ ನೀಡಿದೆ. 4 ಜನ ಸೈನಿಕರು ಮಾತ್ರ ಹತ್ಯೆಯಾಗಿದ್ದಾರೆ, 7 ಜನ ಸೈನಿಕರಲ್ಲ ಎಂದು ಉದ್ದಟತನ ಹೇಳಿಕೆ ನೀಡಿದೆ. ಜ್ಯೋತಿ ದಫೇದಾರ್, ನ್ಯಾಷನಲ್ ಡೆಸ್ಕ್, ಸುದ್ದಿ ಟಿವಿ. ಇದು ಈ ಹೊತ್ತಿನ ವಿಶೇಷ ಸುದ್ದಿ ಟಿವಿ. ನಾವು ಸುಳ್ಳು ಹೇಳೋದಿಲ್ಲ.